ವೀಕ್ಷಕರ ಇವತ್ತಿನ ಸಂದರ್ಶನದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಕನ್ನಮಡಿ ಗ್ರಾಮ ಪಂಚಾಯಿತಿಯ ವಾರ್ಡ್ ನಂಬರ್ 3ರಿಂದ ಸತತ 3 ಬಾರಿ ಆಯ್ಕೆಯಾಗಿರುವ ಸದಸ್ಯರು ಹಾಗೂ ಹಾಲಿ ಅಧ್ಯಕ್ಷರು ನಿರಂತರ 12 ವರ್ಷಗಳಿಂದ ಸಮಾಜಸೇವೆ ಮಾಡುತ್ತಾ ಬಂದಿರುವ ಈ ಭಾಗದ ಪ್ರಮುಖ ನಾಯಕಿಯರು ಹಾಗೂ ಶ್ರೀಮತಿ ಆಶಾ ರಾಮಗೊಂಡ ಬಿರಾದಾರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ಮೊದಲನೇದಾಗಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಮೇಡಮ್ ನನ್ನ ಹೆಸರು ಆಶಾ ನಮ್ಮ ಯಜಮಾನರ ಹೆಸರು ರಾಮಗೊಂಡ ಬಿರಾದಾರ್ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇದೆ ರೀ ನನ್ನ ತವರ ಮನೆ ಇಂಡಿ ತಾಲೂಕಿನ ಬತ್ಗುಣಕಿ ನಮ್ಮ ತಂದೆ ಹೆಸರು ಗಂಗಾಧರ ತಾಯಿ ಹೆಸರು ನಿರ್ಮಲಾ ನಿರ್ಮಲಾ ಬೈರ್ ಶೆಟ್ಟಿ ಅಂತ ನಮ್ಮ ಬ್ರದರ್ ಡಾಕ್ಟರ್ ಇದ್ದಾರೆ ಅವರು ಬೆಂಗಳೂರಿಗೆ ಇದ್ದಾರೆ ಆಮೇಗ ನನಗೆ 3 ಜನ ಮಕ್ಕಳು ನಾವು ನಮ್ಮ ಯಜಮಾನರಿಗೆ 3 ಜನ ಅಣ್ಣ ತಮ್ಮಂದಿರು ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇದೆ ರೀ ಆಮೇಗ ನಮ್ಮ ಮೈದನ ಸೊಸೈಟಿ ಸೆಕ್ರೆಟರಿ ಆಗಿರೋದ್ರಿಂದ ನಮಗೆಲ್ಲ ರಾಜಕೀಯಕ್ಕೆ ಬರಲಿಕ್ಕೆ ಅನುಕೂಲ ಆಗುತ್ತೆ ನಮ್ಮದು ರೈತರ ಮನೆತನ ನಮ್ಮ ಮನೆಯವರೆಲ್ಲರೂ ರೈತ ಊರಿನ ಸೇವೆ ಮಾಡುವುದನ್ನು ನೋಡಿ ನನಗೆಲ್ಲರೂ ಆಯ್ಕೆ ಮಾಡಿ ಈ ಸ್ಥಾನ ಕೊಟ್ಟರು ಅದಕ್ಕೆ ನಾನು ಈಗ ಅವರಿಗೆಲ್ಲರಿಗೂ ನಾನು ಆಭಾರಿ ಆಗಿದ್ದೇನೆ ತುಂಬಾ ಸಂತೋಷ ಮೇಡಂ ಯಾವಾಗಿಂದ ಪ್ರಾರಂಭ ಮಾಡಿದ್ರಿ ಮೇಡಂ ರಾಜಕೀಯ 2010 11 ರಿಂದ ನನ್ನ ರಾಜಕೀಯ ಚಾಲು ಆಗಿದೆ 2011 ರಿಂದ ಮೊದಲು ಏನಾಗಿದ್ರಿ ಮೇಡಂ ತಾವು ಏನಿಲ್ಲರಿ ನಾನು ಗೃಹಿಣಿನೇ ಆಗಿದ್ದೆ ಮೊದಲು ಗೃಹಿಣಿ ಆಗಿದ್ರಿ ಈಗ ಅದಕ್ಕೆ ಪ್ರೇರಣೆ ಏನು ಮೇಡಂ ತಾವು ರಾಜಕೀಯಕ್ಕೆ ಬರಲು ರಾಜಕೀಯಕ್ಕೆ ಬರಲಿಕ್ಕೆ ಏನರೆ ಒಂದು ಸ್ವಲ್ಪ ಹಿಂಗ ಸುಧಾರಣೆ ಮಾಡಬೇಕು ವಾರ್ಡ್ನಲ್ಲಿ ಬಂದು ಅಂತ ಹೇಳಿ ರಾಜಕೀಯಕ್ಕೆ ಬಂದಿನ್ರಿ ನಾನು ತಮ್ಮ ಒಂದು ರಾಜಕೀಯ ಗುರುಗಳು ಯಾರು ಅಂತ ತಾವು ಭಾವಿಸ್ತೀರಾ ಮೇಡಂ ನಮ್ಮ ರಾಜಕೀಯ ಗುರುಗಳು ಸಂಜೀವಗೌಡ ಪಾಟೀಲ್ ಅಂತ ಹೇಳಿ ಅವರು ನಮ್ಮ ರಾಜಕೀಯಕ್ಕೆ ತರಲಿಕ್ಕೆ ಅವರೇ ಮುಖ್ಯ ರೀ ಆಮೇಗ ಈ ಊರಿನ ಪ್ರಮುಖರಾದಂತಹ ಸುಭಾಸ್ ಗೌಡ ಪಾಟೀಲ್ ಅವರು ನಮ್ಗೆ ಅವರು ನಮ್ಮ ಮಾವನವರೇ ರೀ ನಮ್ದೆಲ್ಲ ಇದು ಬಿರಾದಾರ ಓಣಿ ಇರೋದ್ರಿಂದ ಎಲ್ಲ ಅಣ್ಣ ತಮ್ಮಂದರು ನಮ್ಗೆ ಸಹಕಾರ ಮಾಡ್ಯಾರ ತುಂಬ ಸಂತೋಷ ಮೇಡಮ್ ಈಗ ಮೇಡಮ್ ತಾವು ಸತತ 3 ಬಾರಿ ಆಯ್ಕೆ ಆಗಿದ್ರ ವಾರ್ಡ್ ನಂಬರ್ 3ರಿಂದ ಈಗ ಹಿಂದಿನ ಅವಧಿಯಲ್ಲಿ 2 ಬಾರಿ ಮುಖ್ಯವಾಗಿ ಅಭಿವೃದ್ಧಿ ಕೆಲಸಗಳು ಅಂತ ಬಂದಾಗ ಮೂಲಭೂತ ಸೌಕರ್ಯಗಳು ಅಂತ ಬಂದಾಗ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಏನೇನು ಕೆಲಸಗಳು ಮಾಡಿದ್ರಾ ನಾವು ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ನೀರಿನ ಪೈಪ್ಲೈನ್ ಮಾಡಿವ್ರಿ ಬೋರ್ವೆಲ್ ಕೊರೆಸಿವಿ ಆಮ್ಯಾಗ ಊರಾಗ ಎಲ್ಲ ಟ್ಯಾಂಕ್ಗಳು ಕೂಡಿಸಿವಿ ಸಿಂಟ್ಯಾಕ್ಸ್ ಕಟ್ಟಿ ಕಟ್ಟಿಸಿ ಸಿಂಟ್ಯಾಕ್ಸ್ ಇಟ್ಟಿವ್ರಿ ಆ ರೀತಿ ಮಾಡಿವಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಏನಾದರೂ ಮಾಡಿದ್ರೆ ಮೇಡಂ ಶುದ್ಧ ಕುಡಿಯುವ ನೀರಿನ ಘಟಕ ಅಂದ್ರೆ ಊರಿನ ಪರವಾಗಿ ಒಂದೇ ಮಾಡಿವ್ರಿ ಸರ್ ಶುದ್ಧ ನೀರಿನ ಘಟಕ ಮೊದಲ ಆಮ್ಯಾಗ ಈಗ ಎಲ್ಲ ಕಡೆ ಈ ಪಿರಿಯಡ್ ಒಳಗೆ ಈಗ ಎರಡನೇ ಪಿರಿಯಡ್ ಒಳಗೆ ಶಾಂಕ್ಷನ್ ಮಾಡಿವ್ರಿ ಅವು ಈ ಸದ್ಯಕ್ಕೆ ಚಾಲ್ತಿ ಅದಾವ್ರಿ ನಾ ಈಗ ಜಲಜೀವನ್ ಮಿಷನ್ ಅಂತ ಜೆಜೆಎಂ ಒಂದು ಸ್ಕೀಮ್ ಮೇಡಂ ಈಗ ನಡೀತಾ ಇದೆ ಯಾವ ವರ್ಕ್ ಹೇಗೆ ಅದು ನಡೀತದಲ್ರಿ ಸರ್ ನಾವು ಈಗ ಸ್ಕೀಮಿಗೆ ದುಡ್ಡು ತುಂಬಿವ್ರಿ ಇನ್ನ ಮುಂದಿನ ತಿಂಗಳೊಳಗೆ ಚಾಲು ಮಾಡೋರು ಅದಾರೆ ನಮ್ಮಲ್ಲಿ ಈಗ ಅದೇ ರೀತಿ ಮೇಡಂ ಸಂಪೂರ್ಣವಾಗಿ ರಸ್ತೆ ವ್ಯವಸ್ಥೆ ಮತ್ತೆ ಚರಂಡಿ ವ್ಯವಸ್ಥೆ ಸಂಪೂರ್ಣವಾಗಿ ಹಿಂದಿನ ಅವಧಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಿದ್ರಿ ಈಗ ಚರಂಡಿ ವ್ಯವಸ್ಥೆ ಮಾಡಿನ್ರಿ ಸರ್ ನಾನು 3ನೇ ವಾರ್ಡ್ನಲ್ಲಿ ಚರಂಡಿ ವ್ಯವಸ್ಥೆ ಮಾಡಿನ್ರಿ ಚರಂಡಿ ವ್ಯವಸ್ಥೆ ಆಗಿದೆ ಸರ್ ಈಗ ವಿದ್ಯುತ್ ದೀಪಗಳ ವ್ಯವಸ್ಥೆ ಬಹಳ ಮುಖ್ಯ ಅದನ್ನು ಆಗಿದ್ರಿ ಸರ್ ನಮ್ಮ ಓಣಿಯಲ್ಲಿ ಏನಾದ್ರದೇನು ಪ್ರಾಬ್ಲಮ್ ಹೈಮಾಸ್ಗಳು ಏನಾದ್ರೂ ಅಳವಡಿಸಿದ್ರ ಊರು ಹಾ ಮಾಡಿವ್ರಿ ಸರ್ ಎಲ್ಲಿ ಹಾಕಿದ್ರ ಮೇಡಂ ಹೈಮಾಸ್ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಹಾಕಿವ್ರಿ ಆಮೇಗ ಅಲ್ಲಿ ವಿಟೋಬರನ್ ಗುಡಿ ಹತ್ರ ಒಂದು ಹಾಕಿವ್ರಿ ಹಿಂಗ ಊರಾಗ ಒಂದು 4-5 ಕಡೆ ಕೂರ್ಸ್ಯಾರ ಈಗ ಸಿಸಿ ರೋಡ್ಗಳು ಎಷ್ಟು ಮಾಡಿದ್ರೆ ಮೇಡಮ್ ತಮ್ಮ ಒಂದು ಹಿಂದಿನ ಅಧಿಕಾರಾವಧಿಯಲ್ಲಿ ಸಿಸಿ ರೋಡ್ ಸರ್ ಅಶೋಕ್ ಬಿರಾದರ್ ಮನೆ ಹತ್ರ ಸಿಸಿ ರೋಡ್ ಮಾಡಿನ್ರಿ ಲಿಂಗೋಣ್ ಬಿರಾದರ್ ಮನೆ ಹತ್ರ ಆಮೇಗ ಕುಂಬಾರ್ ಓಣಿಯಲ್ಲಿ ಸಿಸಿ ರೋಡ್ ಮಾಡಿನ್ರಿ ಸರ್ ಈಗ ಸಂಪೂರ್ಣ ವಾರ್ಡ್ ನಂಬರ್ 3ರಲ್ಲಿ ಸಿಸಿ ರೋಡಿನ ಕೊರತೆ ಇಲ್ಲ ಆಗಿದೆ ರೀ ಸರ್ ಸ್ವಲ್ಪ ಸ್ವಲ್ಪ ಎಲ್ಲರೂ ಒಂದು ಸ್ವಲ್ಪ ಉಳಿದಿದೆ ಸರ್ ಹಂಗೆ ಪೂರ್ತಿ ಸಂಪೂರ್ಣ ಆಗ್ಯದಂತೂ ಇಲ್ಲ ಇನ್ನು ಮುಂದೊಂದು ಸ್ವಲ್ಪ ಮಾಡಬೇಕು ಈಗ ಅಧ್ಯಕ್ಷಾಗಿನಲ್ಲ ಸರ್ ಮುಂದೆ ಮಾಡ್ತೀನಿ ತುಂಬ ಸಂತೋಷ ಮೇಡಮ್ ಈಗ ಅದೇ ರೀತಿ ತಮ್ಮ ಒಂದು ವಾರ್ಡ್ ನಂಬರ್ 3ಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದಿನ ಒಂದು ಅವಧಿಯಲ್ಲಿ ಯಾವ ರೀತಿಯ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಟ್ಟಿದ್ದೀರಾ ಮೇಡಮ್ ಸ್ವಚ್ಛತೆ ಮಾಡಿನ್ರಿ ಇದು ಈಗ ಅಲ್ಲಿ ವಾರ್ಡ್ನಲ್ಲಿ ಎಲ್ಲ ಗಟರಗಳು ಸ್ವಚ್ಛ ಮಾಡಿಸೋದು ಆಮೇಗ ಶೌಚಾಲಯ ವ್ಯವಸ್ಥೆ ಮಾಡಿಸೋದು ಅದೆಲ್ಲ ಮಾಡಿಸಿದ್ರು ಶೌಚಾಲಯ ವ್ಯವಸ್ಥೆ ಮನೆಗೊಂದು ಶೌಚಾಲಯದ ವ್ಯವಸ್ಥೆ ಇದೆಯಾ ಅಥವಾ ನೀವು ನಿಮ್ಮ ಹಿಂದಿನ ಅಧಿಕಾರಾವಧಿಯಲ್ಲಿ ಎಷ್ಟು ಶೌಚಾಲಯ ಮಾಡಿದ್ದೀರಾ ಮೇಡಮ್ ಈಗ ಮನೆಗೊಂದು ಶೌಚಾಲಯ ವ್ಯವಸ್ಥೆ ಮಾಡಿನ್ರಿ ಸರ್ ಹಿಂದಿನ ಅವಧಿಯಲ್ಲಿ ಮಾಡಿದ್ರಿ ಹಿಂದಿನ ಅವಧಿಯಲ್ಲಿ ಮಾಡಿದ್ರಿ ಮೇಡಮ್ ಈಗ ನೂತನವಾಗಿ ತಾವು ಒಂದು ಅಧ್ಯಕ್ಷರಾಗಿದ್ದೀರ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸ್ವಚ್ಛತೆಗೆ ಒಂದು ಆದ್ಯತೆಯನ್ನು ಕೊಡ್ತೀರಾ ಪೂರ್ತಿ ಊರೆಲ್ಲ ನಾನು ಗಟರ ನಿರ್ಮಾಣ ಮಾಡಬೇಕು ಸಿಸಿ ರಸ್ತೆ ಮಾಡಬೇಕು ಅಂತ ನಂದು ಆಸೆ ಇದೆ ಶೌಚಾಲಯ ನಿರ್ಮಾಣ ಮಾಡಬೇಕು ಈಗ ಮೇಡಮ್ ಪಂಚಾಯಿತಿ ಕಡೆಯಿಂದ ಕಸ ಮತ್ತು ಘನತಾಜ್ಯ ವಸ್ತು ವಿಲೇವಾರಿ ಘಟಕ ಈ ರೀತಿ ಇದೆಯಾ ಹಿಂದೆ ಅಥವಾ ಈಗ ನೀವು ಮಾಡಬೇಕಂತ ಇದೆ ಏನು
ಘಟಕ ಇದೆ ಸರ್ ನಮ್ಮಲ್ಲಿ, ತ್ಯಾಜ್ಯ ವಿಲೇವಾರಿ ವಾಹನನು ಇದೆ ರೀ ಸರ್ ನಮ್ಮಲ್ಲಿ. ಆ ವಾಹನ ಮುಖಾಂತರ ಬಂದು ಒಯ್ತಾರೆ ನೋಡ್ರಿ ಅವ್ರ ದಿವಸ. ಈಗ ಮನೆ ಮನೆಗೆ ಬಕೆಟ್ ವಿತರಣೆ ಏನಾದ್ರು ಮಾಡಿದ್ರೆ ಮೇಡಮ್? ಈಗ ಒಂದ್ ಸ್ವಲ್ಪ ಮಾಡಿವ್ರಿ ಸರ್, ಇನ್ನೂ ಚಾಲ್ತಿಯಲ್ಲಿ ಇದೆ ರೀ ಸರ್, ವಿತರಣೆ ಮಾಡ್ತೀವಿ. ಈಗ ಮೇಡಮ್ ಹಾಗೆ ಒಂದು ರಾಷ್ಟ್ರ ರಾಜ್ಯ ವ್ಯಕ್ತಿಗತ ಉನ್ನತೀಕರಣ ಕಾಣಬೇಕಾದ್ರೆ ಶಿಕ್ಷಣದ ಪಾತ್ರ ಬಹಳ ಮಹತ್ವದ್ದು. ತಾವು ಒಂದು ಕೂಡ ಪದವೀಧರರಾಗಿದ್ದೀರಿ, ಶಿಕ್ಷಣಕ್ಕೆ ಯಾವ ರೀತಿ ಒಂದು ಆದ್ಯತೆಯನ್ನು ಈ ಹಿಂದೆ ಕೊಟ್ಟಿದ್ದೀರಾ, ಮತ್ತೆ ಮುಂದಿನ ದಿನಗಳಲ್ಲಿ ಒಂದು ಅಧ್ಯಕ್ಷರಾಗಿ ಕೊಡಬೇಕಂತ ಇದೆ? ಈಗ ಊರು ಊರಲ್ಲಿ ಬಡ ಜನರ ಮಕ್ಕಳಿಗೆ ಶಿಕ್ಷಣ ಆಗಬೇಕು, ಆಮ್ಯಾಗ ಹೆಣ್ಮಕ್ಳಿಗೆ ಹೆಚ್ಚಿನ ಮಟ್ಟದಲ್ಲಿ ಶಿಕ್ಷಣ ಆಗಬೇಕು ಅನ್ನೋದು ನನ್ನ ಆಸೆ ಅದ ರೀ. ನಮ್ಮ ಪಂಚಾಯತಿಯಿಂದ ಏನೇ ಸಹಾಯ ಸವಲತ್ತು ಬಂದರೂ ನಾನು ಶಿಕ್ಷಣ ಪರವಾಗಿ ಮಾಡ್ತಿದ್ದೆ ಸರ್. ಈಗ ಮೇಡಮ್ ಈಗ ಅಂಗನವಾಡಿಗಳ ಇಲ್ಲಿ ಮತ್ತು ಶಾಲೆಗಳ ಸ್ಥಿತಿಗತಿ ಹೇಗಿದೆ ಮೇಡಮ್? ಇಲ್ಲಿ ಅಂಗನವಾಡಿದು ಸ್ಥಿತಿ ಎಲ್ಲ ಸರಿಯಾಗಿದೆ ರೀ ಸರ್, ಆಹಾರ ವಿತರಣೆನು ಸರಿಯಾಗಿ ಮಾಡ್ತಾರೆ, ಆಮ್ಯಾಗ ಮಕ್ಕಳಿಗೆ ಎಜುಕೇಶನ್ ಸರಿಯಾಗಿನೇ ಕೊಡ್ತಾರೆ ರೀ ಸರ್. ಆಮ್ಯಾಗ ಇನ್ನೇನು ಇಲ್ಲರಿ, ಅಲ್ಲಿ ಒಂದು ಸ್ವಲ್ಪ ಅಂಗನವಾಡಿದೆ, ಶೌಚಾಲಯ ವ್ಯವಸ್ಥೆ, ಆಮ್ಯಾಗ ಅಲ್ಲಿ ಒಂದು ಕಂಪೌಂಡ್ ವ್ಯವಸ್ಥೆ ಮಾಡಿಕೊಡ್ಬೇಕ್ರಿ ಸರ್, ಅಷ್ಟೇ. ಮುಂದಿನ ದಿನಗಳಲ್ಲಿ ಮಾಡ್ಬೇಕಂತ ನಮ್ಮ ನೆಗಣಿನೇ ಅಂಗನವಾಡಿ ಟೀಚರ್ ಇರೋದ್ರಿಂದ ನಾವು ಯಾವಾಗಲೂ ಹೋಗಿ ಅಲ್ಲಿ ವಿಜಿಟ್ ಕೊಡ್ತೀನಿ ರೀ, ಎಲ್ಲ ಅಂಗನವಾಡಿಗಳಿಗೂ ವಿಜಿಟ್ ಕೊಡ್ತೀವಿ ರೀ. ಆಹಾರ ವಿತರಣೆ ಸರಿಯಾಗಿ ಮಾಡ್ತಾರಲ್ಲ ಅದನ್ನು ವಿಚಾರ ಮಾಡ್ತೀವಿ, ಎಲ್ಲ ಥರ ನಾವು ನೋಡ್ಕೋತೀವಿ ರೀ. ಈಗ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಂದು ಮಾಡ್ಬೇಕಂತ ಇದೆ. ಈಗ ಮೇಡಮ್ 15ನೇ ಹಣಕಾಸಿನಲ್ಲಿ ಈಗ ಒಂದು ತಾವು ಸದಸ್ಯರಾಗಿದ್ರಿ, ಈಗ ನೂತನವಾಗಿ 2 ದಿನ ಆಯಿತು ತಾವು ಒಂದು ಅಧ್ಯಕ್ಷರಾಗಿದ್ದೀರ, ಮುಂದೆ ಏನೇನು ಅಭಿವೃದ್ಧಿ ಮಾಡಬೇಕಂತ ಇದೆ ಮೇಡಮ್ ಅದರಲ್ಲಿ? 15ನೇ ಹಣಕಾಸಿನಲ್ಲಿ ಊರಿನಲ್ಲಿ CC ರಸ್ತೆ, ಆಮ್ಯಾಗ ಇನ್ನೆಲ್ಲಿ ಇನ್ನುಳಿದ ವಾರ್ಡ್ಗಳಲ್ಲಿ ಎಲ್ಲಿ ಘಟರ ನಿರ್ಮಾಣ ಆಗಿಲ್ಲ ಅದನ್ನ ಮಾಡ್ಕೊಳ್ಳೋದು, ಆಮ್ಯಾಗ ವಾಟರ್ ಫಿಲ್ಟರ್ಗಳು ಕೂಡಿಸೋದು, ಈ ರೀತಿ ನಾನು ವಿದ್ಯುತ್ ಎಲ್ಲಿ ವಿದ್ಯುತ್ ಅಭಾವದ ವಿದ್ಯುತ್ ಮಾಡೋದು ಇದೆಲ್ಲ ನಾನು ಇಟ್ಕೊಂಡಿನಿ ರೀ ಸರ್. ಮೇಡಮ್ ಈ ಹಿಂದೆ ತಾವು 2 ಬಾರಿ ಸದಸ್ಯರಾಗಿದ್ದಾಗ ಅಂಗವಿಕಲರಿಗೆ ಮತ್ತು ಮಹಿಳೆಯರಿಗೆ ಏನು ಒಂದು ಅನುಕೂಲಗಳು ಮಾಡಿದ್ದೀರಾ, ಮತ್ತು ಮುಂದೆ ಏನು ಮಾಡಬೇಕಂತ ಇದೆ? ಈಗ ಅಂಗವಿಕಲರಿಗೆ ಅಂಥೇಳಿ ನಮ್ಮ ಪಂಚಾಯತಿ ಒಳಗೆ ಅನುದಾನ ಬರ್ತದೆ ರೀ, ಅದರೊಳಗೆ ಅವ್ರಿಗೆ ಯಾವ್ಯಾವ ರೀತಿ ಅನುಕೂಲ ಯಾವ ರೀತಿ ಇರ್ತಾರೆ, ಆಮ್ಯಾಗ ಕಿವ್ಯಾಗ ಹಾಕೊಳ್ಳೋ ಮಿಷಿನ್ನು ಬರ್ತದ್ರಿ, ಆಮ್ಯಾಗ ಅವ್ರಿಗೆ ಹಿಡ್ಕೊಂಡು ತಿರುಗಾಡ್ಲಿಕ್ಕೆ ಬಡಿಗೆನೂ ಬರ್ತದ್ರಿ. ನಮ್ಮ ಪಂಚಾಯತಿ ಒಳಗೆ ಒಬ್ಬ ವರ್ಕರ್ ಅದಾನ್ರಿ, ಅವ ಅಂಗವಿಕಲ ಅದಾನ್ರಿ, ಅವನಿಗೆ ಹೋದ ಪಿರಿಯಡ್ದೊಳಗೆ ನಾವು ಅವನಿಗೊಂದು ಮೋಟರ್ ಸೈಕಲ್ ಕೊಡ್ಸೀವಿ ರೀ. ಈಗ ಕೊಡಿಸಿದ್ದಾರೆ ಖಂಡಿತ ಮೇಡಮ್. ಈ ಹಿಂದೆ ತಾವು ಒಂದು 2 ವರ್ಷದ 2 ಅವಧಿಯಲ್ಲಿ ಬಡವರಿಗೆ ಮನೆಗಳು ಏನಾದರೂ ಮಾಡಿದ್ರೆ ಮೇಡಮ್? ಎಷ್ಟು ಮನೆಗಳು ಮಾಡಿದ್ರೆ ಮೇಡಮ್? ಅಂದ್ರೆ ಈಗ ಅಂದ್ರೆ ಹೋದ ಪಿರಿಯಡ್ದೊಳಗೆ 2.5 ವರ್ಷಕ್ಕೂ ಮನೆಗಳು ಕಡಿಮೆ ಬಂದ್ಯಾರಿ ಸರ್, ಅದಕ್ಕೂ ಮೊದಲ ಬಡವರಿಗೆ ಮಾಡಿನ್ರಿ ಸರ್ ನನ್ನ ಮನೆಗಳು. ಆಮ್ಯಾಗ ಸಮುದಾಯ ಭವನಗಳು ಏನಾದರೂ ಮಾಡಿದ್ರೆ ಮೇಡಮ್? ಸಮುದಾಯ ಭವನಗಳು ನಾವೇನು ಮಾಡಿಲ್ಲರಿ ಸರ್. ಓಕೆ ಮೇಡಮ್ ಖಂಡಿತ. ಈಗ NRGಯಲ್ಲಿ ರೈತರಿಗಾಗಿ ಈ ಹಿಂದೆ ಏನೇನು ಅನುಕೂಲಗಳು ಮಾಡಿದ್ದೀರಾ, ಮತ್ತು ಈಗ ಅಧ್ಯಕ್ಷರಾಗಿದ್ದೀರಾ, ಮುಂದೆ ಏನು ಮಾಡಬೇಕಂತ ಇದೆ? ರೈತರಿಗೆ ರೀ ಕೃಷಿ ಹೊಂಡ, ಆಮ್ಯಾಗ ದ್ರಾಕ್ಷಿ ಹಚ್ಚಲಿಕ್ಕೆ ರೀ, ದಾಳಿಂಬ್ರಿ ಹಚ್ಚಲಿಕ್ಕೆ, ಈ ರೀತಿ ಎಂದ ದನಗಳು ಶೆಡ್ ಕಟ್ಟಲಿಕ್ಕೆ, ಕುರಿ ಶೆಡ್ಡ, ಹಿಂಗೆಲ್ಲ ಮಾಡೀನ್ರಿ ಸರ್. ಇನ್ನು ಮುಂದೂ ಹೆಚ್ಚಿನ ಪ್ರಮಾಣದೊಳಗೆ ಬದು ನಿರ್ಮಾಣ ಹಿಂಗೆ ಹೆಚ್ಚಿನ ಪ್ರಮಾಣದೊಳಗೆ ಮಾಡ್ಬೇಕಂತ ಮಾಡೀನ್ರಿ. ಹಿಂದೆ ಎಷ್ಟು ಒಂದು ಕೃಷಿ ಹೊಂಡಗಳನ್ನು ಮಾಡಿದ್ರೆ ಮೇಡಮ್ ರೈತರಿಗಾಗಿ? ಹಿಂದು ಮಾಡೀನಿ ರೀ ಸರ್, ನನ್ನ ಪಿರಿಯಡ್ದೊಳಗೆ ಬಂದಂಗೆ ನನ್ನ ಇದ್ರೊಳಗೆ ಅನುದಾನದೊಳಗೆ ಎಷ್ಟು ಬರ್ತಾವೆ ಆ ರೀತಿ ನಾನು ಮಾಡ್ಕೋತ ಹೋಗಿನಿ ಸರ್. ಖಂಡಿತ ಮೇಡಮ್. ಈಗ ಒಂದು ಕೊರೋನಾ ಮಹಾಮಾರಿ ಬಂದಿತ್ತು, ಇಡೀ ವಿಶ್ವವೇ ಜನಜೀವನ ಬಹಳ ಆತಂಕಕ್ಕೊಳಗಾಗಿತ್ತು. ಅಂಥ ಒಂದು ಸಂದರ್ಭದಲ್ಲಿ ತಾವು ಊರಿನ ಗೌಡರಾಗಿಯೂ ಕೂಡ ಮತ್ತು ಇಲ್ಲಿಯ ಒಂದು ಜನಪ್ರತಿನಿಧಿಯಾಗಿಯೂ ಕೂಡ ಯಾವ ರೀತಿ ಜನರ ಜೊತೆ ಸಹಕಾರ ಸ್ಪಂದನೆ ಮಾಡಿದ್ರಿ? ಈಗ ನಾವು ಪಂಚಾಯತಿ ಒಳಗೆ ಮೀಟಿಂಗ್ ತಗೊಂಡು ಆರೋಗ್ಯ ಸಮಿತಿಯವರಿಗೆ ಮೀಟಿಂಗ್ ತಗೊಂಡು ಆರೋಗ್ಯ ಇಲಾಖೆಯವರಿಗೆ ಕರ್ಕೊಂಡು ನೀವು ಹಿಂಗೆ ಮಾಡ್ರಿ, ಯಾರು ಊರಾಗ ಹಿಂಗೆ ಮೊದಲೇ ಬಾರಿಗೆ ಕೊರೋನಾ ಬಂದ ಕೂಡಲೇ ಅವ್ರಿಗೆ ಯಾರು ಬಂದದ ಅವ್ರಿಗೆ ನಮ್ಮ ಪಂಚಾಯತಿಗೆ ತಿಳಿಸ್ರಿ, ನಾವು ಅವ್ರಿಗೆ ಹೋಗಿ ಹೇಳ್ತೀವಿ, ಹೊರಗೆ ಬರಲಾರ್ದಂಗೆ ನೋಡ್ಕೋತೀವಿ ಅಂಥೇಳಿ ಹಿಂಗೆಲ್ಲ ನಾವು ಮಾಡೀವಿ ರೀ. ಆಹಾರದ ಕಿಟ್ಗಳನ್ನು ಎಲ್ಲ ವಿತರಣೆ ಮಾಡಿದ್ರೆ ಮೇಡಮ್? ಅಂದ್ರೆ ನಮ್ಮ ಪಂಚಾಯತಿಯಿಂದ ನಾವೇನ್ ಮಾಡಿಲ್ಲ ರೀ ಸರ್, ಆದ್ರೆ ಇದರಿಂದ ಮಾಡ್ಯಾರ ವ್ಯಕ್ತಿಕವಾಗಿ. ನಾವು ಪಂಚಾಯತಿಯಿಂದ ಆಶಾ ಕಾರ್ಯಕರ್ತರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಅಷ್ಟು ಮಾಡಿವ್ರಿ. ಈಗ ಲಸಿಕೆ ಅಭಿಯಾನ ನಡೆಸಿದ್ರೆ ಮೇಡಮ್, ಲಸಿಕೆ ಹಾಕ್ಸಿದ್ರ ಜನರಿಗೆ? ಹಾ, ಜನರಿಗೆ ಲಸಿಕೆ ಹಾಕ್ಸಿ. ಈಗಾಗಲೇ 2 ಡೋಸ್ ಮುಗ್ದಿದೆ? ಹಾ, ಮುಗ್ದಿದ್ರಿ ಸರ್. ಈಗ ಮೇಡಮ್ ಮೂರನೇ, ಈಗ ಇನ್ನು ನಿಮ್ಮ ಒಂದು ಈಗ ನೂತನವಾಗಿ ಆಗಿದ್ದೀರಾ, 7 ತಿಂಗಳ ಒಂದು ಇದೆ ಅಂತ ಹೇಳಿದ್ರಿ, ಮುಂದೆ ಏನೇನು ಮಾಡ್ಬೇಕಂತ ಇದೆ, ಮುಖ್ಯವಾಗಿ ಅಭಿವೃದ್ಧಿ ಕೆಲಸ ಮಾಡ್ಬೇಕಂತ ಇದೆ ಅಧ್ಯಕ್ಷರಾಗಿ? ಫಸ್ಟ್ ಗ್ರಾಮ ಸುಧಾರಣೆ ಮಾಡ್ಬೇಕನ್ನೋದು ನಂದು ಆಸೆ ಅದ ರೀ. ಗ್ರಾಮದಲ್ಲಿ ಸಂಪೂರ್ಣ ಒಂದು ಅಭಿವೃದ್ಧಿಗೆ ಒತ್ತು ಕೊಡ್ಬೇಕಂತ. ಅಭಿವೃದ್ಧಿ ಮಾಡ್ಬೇಕಂತ
ಈಗ ತಮ್ಮ ಒಂದು ಹೆಣ್ಮಕ್ಕಳಿಗೆ ಶೌಚಾಲಯದ ಒಂದು ಸ್ವಲ್ಪ ಪ್ರಾಬ್ಲಮ್ ಅದ ರೀ, ಈಗಾಗಲೇ ಮಾಡಿವಿ, ಆದರೂ ಶೌಚಾಲಯದೇ ಒಂದು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಅದೇ ಒಂದು ಸ್ವಲ್ಪ ಹೆಚ್ಚಿನ ಮಟ್ಟದೊಳಗೆ ಮಾಡಿದ್ವಿ ಅಂದ್ರೆ ಊರ ಸ್ವಚ್ಛತೆ ಕಾಪಾಡ್ತತಿ, ಅದಕ್ಕೆ ಅದನ್ನ ಮಾಡಬೇಕು ಅನ್ನೋದೈತ್ರಿ. ಊರಾಗೆಲ್ಲರೆ ಸಿಸಿ ರಸ್ತೆ ಆಮೇಲೆ ಘಟರ ನಿರ್ಮಾಣ ಬಡವರಿಗೆ ಮನೆ ಹಿಂಗ್ ಮಾಡ್ಬೇಕಂತ ನನ್ನ ಆಶೆ ಅದ. ಖಂಡಿತ ಮೇಡಮ್. ಈಗ ತಮ್ಮ ಒಂದು ಪಂಚಾಯಿತಿ ಸದಸ್ಯರುಗಳು ಮತ್ತೆ ಸಿಬ್ಬಂದಿ ವರ್ಗ ತಮ್ಮ ಜೊತೆ ಯಾವ ರೀತಿ ಸಹಕಾರ ಸ್ಪಂದನೆ ಕೊಡ್ತಾರೆ ಕೆಲಸ ಕಾರ್ಯದಲ್ಲಿ? ಎಲ್ಲರೂ ಸರಿಯಾಗಿ ಸ್ಪಂದನೆ ಕೊಡ್ತಾರೆ, ಹಂಗೆ ಯಾರು ನಮಗೆ ವಿರೋಧ ಮಾಡೋರಿಲ್ಲರಿ, ಎಲ್ಲರೂ ಸರಿಯಾಗಿ ಸ್ಪಂದನೆ ಕೊಡ್ತಾರೆ. ತಮ್ಮ ಒಂದು ಸ್ಥಳೀಯ ಶಾಸಕರಿಂದ ಏನೇನು ಅಭಿವೃದ್ಧಿ ಕೆಲಸಗಳು ಈ ಭಾಗದಲ್ಲಿ ಆಗಿದೆ ಮೇಡಮ್? ಈಗ ಕೆರೆ ನಿರ್ಮಾಣ ಮಾಡ್ಯಾರಲ್ರಿ ಸರ್, ಕೆರೆ ನಿರ್ಮಾಣ ಕೆರೆ ಮಾಡ್ಯಾರ್ರಿ, ಆಮೇಲೆ ಕೆನಲ್ ಮಾಡ್ಯಾರ್ರಿ, ನಮಗೆ ಊರಿಗೆ ವ್ಯವಸ್ಥೆ ಚಲೋ ಮಾಡ್ಯಾರ್ರಿ ಅವ್ರು. ಮನೆ ಶಾಸಕರಿಂದ ಬಹಳಷ್ಟು ಕೆಲಸಗಳು ಸಹಾಯ ಆಗಿದ್ರಿ ನಮಗೆ, ತುಂಬಾ ಸಂತೋಷ ಮೇಡಮ್. ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಜೀವನ, ಸಮಾಜ ಸೇವೆ, ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಮೇಡಮ್. ತಾವು ನೋಡಿದ್ರಲ್ಲ ವೀಕ್ಷಕರೇ, ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕಿನ ಕನ್ನಮಡಿ ಗ್ರಾಮ ಪಂಚಾಯಿತಿ ವಾರ್ಡ್ ನಂಬರ್ 3 3 ಬಾರಿ ಆಯ್ಕೆಯಾಗಿರುವ ಸದಸ್ಯರು ಹಾಗೂ ಹಾಲಿ ಅಧ್ಯಕ್ಷರು, ನಿರಂತರ 12 ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಾ ಬಂದಿರುವ ಈ ಭಾಗದ ನಾಯಕಿಯರು ಆಶಾ ರಾಮಗೊಂಡ್ ಬಿರಾದಾರ್ ಇವರ ಮಾತುಗಳನ್ನು ಇವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.